ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ತಿರ್ಲಾಪುರ ಕ್ಷೇತ್ರದ ತಾಲೂಕು ಪಂಚಾಯತ್ ನ ಸದಸ್ಯರು ಹಾಗೂ 2 ವರ್ಷದಿಂದ ಸತತವಾಗಿ ಜನಸೇವೆ ಮಾಡ್ತಾ ಬಂದಿರುವ ಜನಪ್ರಿಯ ನಾಯಕಿ ಶ್ರೀಮತಿ ಶಿವಕ್ಕ ಬಸಪ್ಪ ಚುಳಕಿಯವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಯಾಶ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್ ನಮಸ್ಕಾರ. ಮೇಡಮ್ ಮೇಡಮ್ ಒಂದು ಸಣ್ಣ ಕಿರು ಪರಿಚಯ ಹೇಳಿ ನಮ್ಮ ವೀಕ್ಷಕರ ಮುಂದೆ. ಶಿವಕ್ಕ ಬಸಪ್ಪ ಚುಳಕಿರಿ, ತಾಲೂಕ್ ಪಂಚಾಯತಿ ಸದಸ್ಯರು, ತಿರ್ಲಾಪುರ ಕ್ಷೇತ್ರದಿಂದ. ತುಂಬಾ ಸಂತೋಷ ಮೇಡಮ್. ಮೇಡಮ್ ಈಗ ತಮ್ಮ ರಾಜಕೀಯ ಜೀವನ ಹೇಗೆ ಮತ್ತು ಯಾವಾಗ ಶುರುವಾಯ್ತು? ಈಗ 2 ವರ್ಷ ಹತ್ರ. 2 ವರ್ಷ ಆಯ್ತು. ಮತ್ತೆ ಯಾರು ನಿಮಗೆ ಒಂದು ಆದರ್ಶ ಗುರುಗಳು ಯಾರು? ಅಳ್ಳನ್ ನಿಂಗಪ್ಪಸಕರ್. ಮೇಡಮ್ ಈಗ ತಾವು ತಿರ್ಲಾಪುರ ಕ್ಷೇತ್ರದಿಂದ ತಾಲೂಕು ಪಂಚಾಯತಿ ಸದಸ್ಯರಿದ್ದೀರಿ, ಈಗ ತಾವು ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದಿರಿ? ತಿರ್ಲಾಪುರ ಕ್ಷೇತ್ರದಾಗ್ರಿ ಒಂದು ಗಟಾರ ನೀರನ್ನ ಮಾಡೇವ್ರಿ, ಒಂದು ಸಿಸಿ ರೋಡ್ ಮಾಡೇವ್ರಿ ತಿರ್ಲಾಪುರ ಆಳ ಕುಸಗಲಾರಿ, ಒಂದು ಸಿಸಿ ರೋಡ್ ಮಾಡೇವ್ರಿ. ಶ್ಯಾನೋಡದ್ರಾಗ್ರಿ ಒಂದು ಬಸವಣ್ಣನ ಸಮುದಾಯ ಭವನ ಮಾಡೇವ್ರಿ, ಒಂದು ಅಂಗನವಾಡಿ ಕಂಪೌಂಡ್ ಮಾಡೇವ್ರಿ. ತುಂಬಾ ಸಂತೋಷ ಮೇಡಮ್. ಮೇಡಮ್ ಈಗ ಆಲ್ರೆಡಿ ಈಗ ಸ್ಯಾಂಕ್ಷನ್ ಆಗಿರುವಂತವು, ಈಗ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇನ್ನು ಏನೇನು ಬಾಕಿ ಇದಾವೆ, ಅಂದ್ರೆ ಇನ್ನು ಏನೇನು ಮಾಡಬೇಕಾಗಿದೆ ತಮ್ಮ ಒಂದು ಕ್ಷೇತ್ರದಲ್ಲಿ? ಈ ಸಲ ಅನ್ನದಾನದಾಗ್ರಿ ಇನ್ನು ಕೆಲಸ ಬಂದ್ ಮಾಡ್ಬೇಕ್ರಿ, ಮಾಡಿಸಿಲ್ರಿ ಇನ್ನೂ ರೀ. ಒಂದು ಇಲ್ಲಿ ನಮ್ಮ ಶ್ಯಾನೋಡ ಗ್ರಾಮದಾಗ್ರಿ ಒಂದು ಶೌಚಾಲಯ ಕಟ್ಸಕ್ಕ ಮಾಡ್ಸಕತ್ತೀವ್ರಿ. ಅಂದ್ರೆ ಸಾರ್ವಜನಿಕ ಶೌಚಾಲಯ ಕಟ್ಸಕ್ಕ ನೀವು ಪ್ಲಾನ್ ಮಾಡಿದ್ರಿ? ಅಲ್ರಿ, ಇದು ಶಾಲಿ ಮಕ್ಕಳಿಗೆ ರೀ. ಮತ್ತೇನ್ ಮಾಡಿದ್ರಿ? ಮತ್ ಇಲ್ಲಿ ಕುಸಗಲ್ಲಾಗ್ರಿ ಒಂದು ಗುಡಿದು ಒಂದು ಸಮುದಾಯ ಭವನ ಐತ್ರಿ, ಅದನ್ನ ನೋಡಕ್ರಿ. ತಿರ್ಲಾಪುರ ಚೈತ್ರದಾಗ್ನು ಒಂದು ಗುಡಿದು ಸಮುದಾಯ ಭವನ ಐತ್ರಿ, ಒಂದು ಸಿಸಿ ರೋಡ್ ಏನ ಐತ್ರಿ ಅಲ್ಲಿ ರೀ, ಅದನ್ನ ಮಾಡ್ಬೇಕಾಗಿ. ಮೇಡಮ್ ಈಗ ಒಂದು ಊರು, ಒಂದು ಜಿಲ್ಲೆ, ಒಂದು ದೇಶ ಅಂತಂದ್ಮೇಲೆ ಶಿಕ್ಷಣ ಬಹಳ ಮುಖ್ಯ. ಈ ಶಿಕ್ಷಣದಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಅಂದ್ರೆ ಶಾಲೆಗಳಿಗೆ ಏನೇನು ತಾವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ? ನಾವು ಅನುದಾನ ಬಂದ್ರೆ ಮಾಡ್ಬೇಕಂತೇವ್ರಿ, ಮಕ್ಕಳಿಗೆ ಅರಿವಿ ಕೊಡ್ಬೇಕಂತೇವ್ರಿ, ಪುಸ್ತಕ ಕೊಡಿಸ್ಬೇಕಂತೇವ್ರಿ, ಅದು ಅನುದಾನ ಬಂದ್ರೆ ಮಾಡ್ತೇವೆ ಅನ್ನೋದೈತ್ರಿ ನಮ್ಮ. ಈಗ ನೀವು ಮಾಡಿರುವಂತ ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವ ಮೇಡಮ್? ಈಗ ನಾವು ಇಷ್ಟ ಕೆಲಸ ಮಾಡೇವ್ ನೋಡ್ರಿ. ಮೇಡಮ್ ತಮ್ಮ ಕ್ಷೇತ್ರದ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ್ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಿ ಮೇಡಮ್? ಈಗ ಅಂಗಲಕರಲ್ಲರಿಗೆ ರಾಟಿ ಕೊಟ್ಟೇವ್ರಿ, ತಿರ್ಲಾಪುರ ಕ್ಷೇತ್ರದಾಗ 2 ಕೊಟ್ಟೇವ್ರಿ, ಕುಸಗಲ್ಲಾಗ 1 ಕೊಟ್ಟೇವ್ರಿ, ಶ್ಯಾನೋಡದಾಗ 1 ಕೊಟ್ಟೇವ್ರಿ. ಮೇಡಮ್ ಈಗ ತಮ್ಮ ಕ್ಷೇತ್ರದ ರೈತರಿಗೆ ಯಾವ್ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿವೆ? ಬೀಜ ಕೊಡಿಸೇವ್ರಿ, ತಡಪತ್ರಿ ಕೊಡಿಸೇವ್ರಿ, ಒಂದೊಂದು ಊರಿಗೆ 2-4 ಹಿಂಗ ಹೋಗ್ಯಾವ್ರಿ. ಅಂದ್ರೆ ತಡಪತ್ರಿಗಳನ್ನ 3 ಹಳ್ಳಿಗಳಿಗೆ? 3 ಹಳ್ಳಿಗೆ ಕೊಡಿಸೇವ್ರಿ. ಯಾವ್ಯಾವ ಹಳ್ಳಿಗಳನ್ನ ಅಂತ ಒಂದು ಹೇಳಿ. ತಿರ್ಲಾಪುರಕ ಕೊಡಿಸೇವ್ರಿ, ಕುಸಗಲ್ಲಿ ಕೊಡಿಸೇವ್ರಿ, ಶ್ಯಾನೋಡ ಕೊಡಿಸೇವ್ರಿ. ತುಂಬಾ ಸಂತೋಷ ಮೇಡಮ್. ಮೇಡಮ್ ಈಗ ತಮ್ಮ ಕ್ಷೇತ್ರದಲ್ಲಿ ಸ್ವಚ್ಛತೆ ಬಗ್ಗೆ ಯಾವ್ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದ್ದೀರಿ? ಈ ಸ್ವಚ್ಛತೆಗಳು ಅಂದ್ರೆ ಈಗ ಗಟಾರ್ ಬಳಸಿದಿರ್ಬೋದು, ಗಟಾರ ಒಂದು ಸ್ವಚ್ಛತೆ ಇಟ್ಕೊಳ್ಳಿ ಅಂತ ಜನರಿಗೆ ತಿಳುವಳಿಕೆ ಹೇಳಿದಿರ್ಬೋದು. ಹೌದ್ರಿ, ಅವನ್ನ ಮಾತ್ರ ಮಾಡಿದಿರಿ? ಮಾಡಿದೇವ್ರಿ. ಮೇಡಮ್ ತಾವು ತಾಲೂಕು ಪಂಚಾಯತಿ ಆಡಳಿತ ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡಿದಿರಿ? ಎಲ್ಲ ಕೆಲಸವನ್ನು ಯಾರು ಬರ್ತಾರಂತಾರ್ರಿ ಅವ್ರಿಗೆಲ್ಲ ಕೆಲಸ ನಿಂತು ಮಾಡಿಸೇವ್ರಿ. ಇಂತ ದೇವಸ್ಥಾನದಾಗ ಹಿಂಗೈತ್ ಬರೀ ಅಂದ್ರೆ ಅಲ್ಲಿ ಹೋಗಿ ಮಾಡೇವ್ರಿ, ಹೋಗಿ ಹಿಂಗ ಹುಡುಗರು ಪುಸ್ತಕ ಇಲ್ಲ ಅಂದ್ರ ಕೊಡಿಸೇವ್ರಿ, ಅವರು ನಮ್ಮ ಮಕ್ಕಳು ಸರಿ ಅಂತ ನೋಡ್ತೇವ್ರಿ, ಮಾಡೇವ್ರಿ ಹಿಂಗೆಲ್ಲ. ಗರ್ಮಿ ಯಾರನ್ನು ದವಾಖಾನೆ ಕರ್ಕೊಂಡು ಹೋಗಿ ಡಿಲಿವರಿ ಆಗ್ಬಿಟ್ಟ ಇದ್ದು ಕರ್ಕೊಂಡ್ ಬಂದೇವ್ರಿ. ತುಂಬಾ ಸಂತೋಷ ಮೇಡಮ್. ಮೇಡಮ್ ಈಗ 2018 ಕರ್ನಾಟಕ ವಿಧಾನಸಭಾ ಚುನಾವಣೆ ನಮ್ಮ ಮುಂದಿದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದ್ರೆ ಈಗ MLA ಎಲೆಕ್ಷನ್ ಬಂತು, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಮೇಡಮ್? ನಮ್ ಪಕ್ಕಸ್ತಿಂದ ರೀ ಯಾರಿಗೆ ಟಿಕೆಟ್ ಕೊಟ್ಟರ್ರಿ ಹೋರಾಟ ಮಾಡಿ ಆರಿಸಿ ತರಬೇಕು ಅನ್ನೋದು ನಮ್ ಕಡೆ ಐತ್ರಿ. ತುಂಬಾ ಸಂತೋಷ ಮೇಡಮ್. ಇದುವರೆಗೂ ನಮ್ಮ ಒಂದು ತಮ್ಮ ರಾಜಕೀಯ ವಿಚಾರವನ್ನ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂತ ಶ್ರೀಮತಿ ಶಿವಕ್ಕ ಬಸಪ್ಪ ಚುಳಕಿಯವರ ಮಾತುಗಳನ್ನು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಆಗಿ WW.politicians.in.india.com @ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.